ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಇವತ್ತೊಂದು ಸ್ಪೆಷಲ್, ಇನ್ಸ್ಟಂಟಾಗಿ ಅಕ್ಕಿ ವಡೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಬರೋಣ. ಸೇಮ್ ಉದ್ದಿನ ವಡೆ ಥರನೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಬರೋಣ. ಇಲ್ಲಿ ಅರ್ಧ ಈರುಳ್ಳಿ ಆಗೋಷ್ಟು ಸಣ್ಣ ಸಣ್ಣದಾಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ಹಾಗೆ ಕರ್ಬೇವಿನ ಸೊಪ್ಪು ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ, ಅದು ಅಷ್ಟೇ ಸಣ್ಣ ಸಣ್ಣದಾಗೆ ಚಾಪ್ ಮಾಡ್ಕೋಬೇಕು. ಹಾಗೆ ಶುಂಠಿ ತುರಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಇವು ಕೊತ್ತಂಬರಿ ಸೊಪ್ಪು ನಾನು ಅರ್ಧ ಕಪ್ ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ನಾನು ಒಂದು ಕಪ್ ಆಗೋಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಒಂದು ಕಪ್ಪು ಗಟ್ಟಿ ಮೊಸರಿಗೆ 1¼ ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಲಂಬಿಸಿಲ್ದಂಗೆ ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೋಬೇಕು. ಸ್ಪೂನಲ್ಲಾದರೂ ಬೀಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ವಿಸ್ಕರಲ್ಲಾದರೂ ಬೀಟ್ ಮಾಡ್ಕೊಳ್ಳಿ. ಈಗ ನಾವು ಏನೇನು ಇಂಗ್ರೀಡಿಯನ್ಸ್ ತೊಗೊಂಡಿದ್ದೀನಿ ನೋಡಿ, ಎಲ್ಲ ಹಾಕ್ಕೋಬೇಕು ಒಂದೊಂದಾಗೆ. ಈಗ ನಾನು 1 ಕಪ್ ಆಗೋಷ್ಟು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ದಿಢೀರ್ ಅಂತ ಮಾಡ್ಕೋಬೋದು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ದೋಸೆ ಹಸಿಟ್ಟು ಯಾವ ರೀತಿ ಇರುತ್ತೆ ನೋಡಿ ಆ ಥರ ಕಲಸ್ಕೋಬೇಕು. ತೀರಾ ಗಟ್ಟಿಯಾಗಿ ಇರಬಾರ್ದು, ತೀರಾ ತೆಳುವಾಗೂ ಇರಬಾರ್ದು. ಸೊ ನೋಡ್ತಾ ಇದ್ರಲ್ಲ ಯಾವ ರೀತಿ ನಾನು ಕಲಸ್ಕೊಂಡಿದ್ದೀನಿ ಅಂತ ನೋಡಿ, ಈ ಥರ ಇರಬೇಕು. ಹಾಗೆ ಇವಾಗ ಸ್ಟೌವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಇದರಲ್ಲಿ ಒಂದು 1/2 ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ, ತಳ ಹತ್ತಬಾರ್ದು ಅನ್ನೋದಕ್ಕೋಸ್ಕರ. ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅಕ್ಕಿ ಹಸಿಟ್ಟು, ಅದನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡ್ದಿರ, ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಅವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ, ಈ ಥರ ಬರಬೇಕು ನೋಡಿ. ಸ್ವಲ್ಪ ಆದರೂ ನಾವು ಕೈ ಬಿಟ್ಟರೆ ತಳ ಹತ್ತಿಬಿಡುತ್ತೆ ನೋಡಿ. ಇದು ಮುದ್ದೆ ಥರ ಬರಬೇಕು ನೋಡಿ. ಇವಾಗ ಪರ್ಫೆಕ್ಟಾಗಿ ಆಗಿದೆ. ಇವಾಗ ಇದನ್ನು 5 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ಇದು ತಣ್ಣಗಾದಮೇಲೆ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸಾಫ್ಟಾಗೆ ನಾದ್ಕೋಬೇಕು. ಈ ಥರ ನಾದ್ಕೊಳ್ಳೋದ್ರಿಂದ ನಮಗೆ ಸೇಮ್ ತೇಟ್ ಉದ್ದಿನ ವಡೆ ಥರನೇ ಬರುತ್ತೆ, ಇಲ್ಲ ಅಂತಂದರೆ ನಮಗೆ ಅಲ್ಲಲ್ಲಿ ಕ್ರ್ಯಾಕ್ಸ್. ಯಾಕಂತಂದರೆ ಇಲ್ಲಿ ನಾವು ಅಕ್ಕಿ ಹಸಿಟ್ ಯೂಸ್ ಮಾಡಿರೋದ್ರಿಂದ ಕ್ರ್ಯಾಕ್ಸ್ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೋಡಿ, ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾದ್ಕೊಂಡಿದ್ದೀನಿ ಸಾಫ್ಟಾಗಿ ಅಂತ. ಈಗ ನಿಮಗೆ ಬೇಕಾಗಿದ್ದ ಸೈಜಲ್ಲಿ ತಟ್ಕೋಬೋದು. ಸೊ ಇಲ್ಲಿ ನಾನು ನಿಂಬೆಹಣ್ಣು ಗಾತ್ರದ ಸೈಜಲ್ಲಿ ತೊಗೊಂಡು ಈ ಥರ ನೀಟಾಗಿ ರೌಂಡ್ ಮಾಡಿಕೊಂಡು ಹೋಲ್ ಮಾಡ್ಕೋತಾ ಇದ್ದೀನಿ ನೋಡಿ. ನಿಮ್ಗೆ ಇನ್ನೂ ದೊಡ್ಡ ಸೈಜಲ್ಲಿ ಬೇಕು ಅಂತಂದರೆ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೀಟಾಗಿ ಈ ಥರ ಹೋಲ್ ಮಾಡಿಕೊಂಡು ಎಲ್ಲ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು 1 ಕಪ್ಪು ಅಕ್ಕಿ ಹಸಿಟ್ಟಿಗೆ ಸುಮಾರು ನನಗೆ 12 ವಡೆಗಳು ಬಂದಿದೆ. ಸೊ ಇವಾಗ ರೆಡಿ ಮಾಡ್ಕೊಂಡಿರೋ ಒಂದೊಂದೇ ವಡೆಗಳನ್ನ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಬೆಳ್ಳಿಗೆ, ನೋಡೋದಕ್ಕೆ ಕಲರ್ಫುಲ್ ಆಗಿದೆ. ಸೊ ನಮಗೇನಾದರೂ ಸೈಡ್ ಡಿಶ್ ಬೇಕು ಅಂತಂದರೆ ನಾವು ಬಜ್ಜಿ, ಬೋಂಡಾ ಇಲ್ಲರ ಪಲ್ಯಗಳು ಮಾಡ್ಕೊತೀವಿ, ಅದೇ ಜಾಗದಲ್ಲಿ ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇದ್ರಲ್ಲ ಇವಾಗ ಬಾಣಲಿಲಿ ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದಾಗಿ ನಿಮ್ಮ ನೋಡ್ಕೊಳ್ಳಿ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು 5 ರಿಂದ 6 ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಫ್ರೆಂಡ್ಸ್, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪುಗಾಗೋವರೆಗೂ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ನಮಗೆ ಉದ್ದಿನ ವಡೆ ಥರನೇ ಅಕ್ಕಿ ಹಸಿಟ್ಟಿನಲ್ಲಿ ಮಾಡಿರುವಂಥ ವಡೆಗಳು ರೆಡಿಯಾಗಿದೆ. ಸೈಡ್ ಡಿಶ್ಗೂ ತೊಗೋಬೋದು, ಸಾಯಂಕಾಲ ಕಾಫಿ ಟೀ ಜೊತೆಗಾದರೂ ತೊಗೋಬೋದು, ಇಲ್ಲ ಮಕ್ಕಳು ಕೊಡೋದಾದರೆ ನೀವು ಸಾಸ್ ಜೊತೆಗೆ ಕೊಡ್ಬೋದು. ಇವತ್ತು ನಾನು ಮಾಡಿರೋ ಈ ವಡೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.